ವಿಜೇಂದ್ರ ಗೆ ಹಣ ಕೊಡಬೇಕು ಅಂತ ವಸೂಲಿ ಮಾಡಲಾಗಿದೆ ಇದೀಗ ವಸೂಲಿ ಮಾಡಿರುವಂತ ಒಂದು ಆರೋಪ ಕೇಳಿ ಬಂದಿದೆ ಲಕ್ಷ ಲಕ್ಷ ಹಣ ವಸೂಲಿ ಮಾಡಿದ ವಂಚಕ ಇದೀಗ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೆಸರಲ್ಲಿ ಈತ ವಂಚನೆ ಮಾಡಿದ ಬಿಜೆಪಿ ಹೈಕಮಾಂಡ್ ಪರಿಚಯ ಎಂದು ಟೋಪಿ ಹಾಕಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಹಣ ನೀಡ್ತೀನಿ ಅಂತ ದೋಖಾ ಮಾಡಿದಾನೆ ದೊಡ್ಡವರಿಗೆ ಕಲರ್ ಕಲರ್ ಕಾಗೆ ಹಾರಿಸುತ್ತಿದ್ದಂತ ಆರೋಪಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಕಾಗೆ ಹಾರಿಸುತ್ತಿದ್ದವನ ವಿರುದ್ಧ ಸಾಲು ಸಾಲು ಕೇಸ್ ದಾಖಲಾಗಿತ್ತು ಬೆಂಗಳೂರಿನಲ್ಲಿ ಯೂಸುಫ್ ಎಂಬ ಆರೋಪಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮಲ್ಲೇಶ್ವರ ಠಾಣೆಯಲ್ಲಿ ಯೂಸುಫ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಸದ್ಯ ಒಂದು ವಂಚನೆ ಪ್ರಕರಣ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ ಚೈತ್ರ ಕುಂದಾಪುರ ಪ್ರಕರಣದಂತೆಯೇ ಇಲ್ಲೂ ಕೂಡ ಹಣ ವಂಚಿಸಿರುವಂತ ಒಂದು ಆರೋಪ ಕೇಳಿ ಬಂದಿದೆ ಅದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೆಸರಿನಲ್ಲಿ ಈತ ವಂಚನೆ ಮಾಡಿದ್ದಾನೆ ಸಾಲು ಸಾಲು ಪ್ರಕರಣ ಇದೀಗ ಆತನ ಹೆಸರಲ್ಲಿ ದಾಖಲಾಗಿದೆ ಇಸ್ಕೊಂಡಿದೆ ಮಿಸ್ಯೂಸ್ ಆಗಿದೆ ದುಡ್ಡು ತಗೊಂಡು ವಿಜೇಂದ್ರ ಕೊಡ್ಲಿಬೇಕು ಅಂತ ತಗೊಂಡಿರುತ್ತೆ ಎಲ್ಲೊಂದು ಕಡೆ ಮಿಸ್ಯೂಸ್ ಆಗಿ ಕೊಡ್ಲಿಕ್ಕೆ ಆಗಿಲ್ಲ ನಾನು ದುಡ್ಡು ವಾಪಸ್ ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೆ ಇಸ್ಕೊಂಡಿದೆ ಮಿಸ್ಯೂಸ್ ಆಗಿದೆ ದುಡ್ಡು ತಗೊಂಡು ವಿಜೇಂದ್ರ ಕೊಡ್ಲಿಬೇಕು ಅಂತ ಟ್ರಾವೆಲ್ಸ್ ಮಾಲೀಕರಿಗೆ ಜಿಎಸ್ಟಿ ಕಮಿಷನರ್ ಹೆಸರಲ್ಲಿ ವಂಚನೆ ಟ್ರಾವೆಲ್ಸ್ ಕಂಪನಿ ಮಾಲೀಕರು ಜಿಎಸ್ಟಿ ಕಟ್ಟಬೇಕಾಗಿತ್ತು ಇಲ್ಲೂ ಕೂಡ ಒಂದಷ್ಟು ವಂಚನೆ ಆಗಿದೆ ಕೋಟ್ಯಾಂತರ ರೂಪಾಯಿ ಜಿಎಸ್ಟಿ ಬಗ್ಗೆ ಮಾತಾಡಿದ್ರು ಆಗ ಜಿಎಸ್ಟಿ ಕಮಿಷನರ್ ಪರಿಚಯ ಎಂದು ಹೇಳಿದ್ದ ನನಗೆ ಬಹಳ ಕ್ಲೋಸ್ ಇದ್ದಾರೆ ಜಿಎಸ್ಟಿ ಕಮಿಷನರ್ ಅಂತ ಹೇಳಿ ಜಿಎಸ್ಟಿ ಕಮಿಷನರ್ ಕಚೇರಿಗೆ ಕರೆದು ಎಂದು ಭೇಟಿ ಕೂಡ ಮಾಡಿಸಿದ್ದ ಇವರು ನಮ್ಮ ಸ್ನೇಹಿತರು ಎಂದು ಪರಿಚಯ ಮಾಡಿಸಿದ್ದ ಹೊರಬಂದ ಮೇಲೆ ಬಿಲ್ ಸೆಟಲ್ ಮಾಡಿದ್ದಾಗಿ ಅಂತ ಹೇಳಿದ್ದ 50% ಕಡಿಮೆ ಮಾಡ್ತೀವಿ ಎಂದು ಹೇಳಿದ ಅಡ್ವಾನ್ಸ್ ಎಂದು 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ವಸೂಲಿ ಮಾಡಲಾಗಿದೆ ಸೋ ಅಡ್ವಾನ್ಸ್ ಕೊಡಿ ಅಂತ ಹೇಳಿ 15 ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಡೆದಿರೋರು ಬಹಳಷ್ಟು ಮಂದಿಗೆ ಜಿಎಸ್ಟಿ ಕಟ್ಟುವಂತವರಿಗೆ ಇನ್ನೊಂದು ಕಡೆ ವಿಜೇಂದ್ರ ಅವರ ಹೆಸರಲ್ಲಿ ಲೋನ್ ನ ಹುಡುಕಾಟದಲ್ಲಿದ್ದವರಿಗೂ ಕೂಡ ಯೂಸುಫ್ ವಂಚನೆ ಮಾಡಿದ ಲೋನ್ ಪಡೆಯೋರಿಗೆ ಬ್ಯಾಂಕ್ ಮ್ಯಾನೇಜರ್ ಎಂದಿದ್ದ ಬ್ಯಾಂಕ್ ಮ್ಯಾನೇಜರ್ ಪರಿಚಯ ನನಗೆ ಈ ರೀತಿ ಕಸಬ ನಡೆಸೋರು ಬಹಳಷ್ಟು ಜನ ಇದ್ದಾರೆ ಅವ್ರ ಪರಿಚಯ ನನಗೆ ಇವ್ರ ಪರಿಚಯ ಅಂತ ಬ್ಯಾಂಕ್ಗೆ ಕರೆದೊಯ್ದು ಮ್ಯಾನೇಜರ್ಗೆ ಮಾತನಾಡಿಸಿದ ನಂತರ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಕೂಡ ಸಿಗ್ನೇಚರ್ ಅನ್ನು ಪಡ್ಕೊಂಡಿದ್ದ ಆದರೆ ತನ್ನ ಲೋನ್ಗೆ ಅವರನ್ನೇ ಶೂರಿಟಿ ಮಾಡಿಸಿದ್ದ ತಾನು ಪಡೆದಿದ್ದ 2 ಕೋಟಿ 40 ಲಕ್ಷ ಲೋನ್ಗೆ ಶೂರಿಟಿಯನ್ನು ಮಾಡಿಸಿದ್ದ ಬ್ಯಾಂಕ್ ನೋಟಿಸ್ ಬಂದಾಗ ವಂಚನೆ ಬಯಲಾಗಿದೆ ಅಂದ್ರೆ ಯಾರಿಗೆ ಲೋನ್ ಬೇಕೋ ಅವರನ್ನೇ ಕರ್ಕೊಂಡು ಹೋಗಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮ್ಯಾನೇಜರ್ನ ಹತ್ರ ಎಲ್ಲ ಪರಿಚಯ ಮಾಡಿಸ್ಕೊಂಡು ಅದಾದಮೇಲೆ ಸೈನ್ ಕೂಡ ಹಾಕಿಸಿದ್ದಾನೆ ಆದರೆ ಆ ಸೈನ್ ಇದೆಯಲ್ಲ ಅದು ಈತನ ಲೋನ್ನ ಶ್ಯೂರಿಟಿಗೆ ನಂತರ ಬ್ಯಾಂಕ್ನಿಂದ ನೋಟಿಸ್ ಬರುತ್ತೆ ಆಗ ಅಸಲಿ ವಿಷಯ ಈತನ ಜೊತೆಗೆ ಹೋದಂಥವರಿಗೆ ಗೊತ್ತಾಗುತ್ತೆ ಅವರೀಗ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದು ಆರೋಪಿ ಯೂಸುಫ್ ಬೇರೆ ಬೇರೆ ರೀತಿಯಲ್ಲಿ ಈತನ ವಂಚನೆ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರಲ್ಲಿ ಮತ್ತೊಂದು ಕಡೆ ಜಿ ಎಸ್ ಟಿ ವಿಚಾರದಲ್ಲಿ ಲೋನ್ ಕೊಡಿಸೋ ವಿಚಾರದಲ್ಲೂ ಕೂಡ ಬೇರೆ ಬೇರೆ ಒಂದು ಡಿವಿಷನ್ ಇತ್ತು ಈತನದ್ದು